ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಸೇವಾ ಸಮಿತಿ ನೆರಿಯ ಇದರ 1ನೇ ಮತ್ತು 2ನೇ ಸೇವಾ ಯೋಜನೆಯ ಅಂಗವಾಗಿ ನೆರಿಯ ಗ್ರಾಮ ಪಂಚಾಯತ್ ಬಳಿ ಇರುವ ಅಂಗನವಾಡಿ ಕೇಂದ್ರ ಮತ್ತು ನೆಕ್ಕರೆ ಪಿಲಿಕಳ ಬಳಿ ಇರುವ ಅಂಗನವಾಡಿ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಿದ ರಾಷ್ಟ್ರಧ್ವಜ ಸ್ತಂಭದ ಹಸ್ತಾಂತರವನ್ನು ಸೆಪ್ಟೆಂಬರ್ 2 ರಂದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕರಾದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನೆರವೇರಿಸಿದರು पंचायत अध्यक्ष ऊरी हिरीवर राष्ट्रीय हिंदू जागरण वेदिक कार्यकर्ता बंधु अभिनंद विशेषवा देश स्वातंत्र निर्माण ध्वज ಈ ಧ್ವಜವನ್ನು ಆರಿಸಬೇಕಾದರೆ ಅದಕ್ಕೆ ಕಟ್ಟಾಯ ಆಗಬೇಕು ನಮಗೆಲ್ಲ ತಿಳಿದಿರುವಂತದ್ದು ಧ್ವಜದ ಕಟ್ಟ ಅಂದ್ರೆ ಏನು ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಧ್ವಜ ಅಂದ್ರೆ ಏನು ಆ ಧ್ವಜ ಹೇಗೆ ಇರಬೇಕು ಆ ಧ್ವಜವನ್ನು ಹೇಗೆ ಆರಿಸಬೇಕು ಯಾವ ಹೊತ್ತಿಗೆ ಆರಿಸಬೇಕು ಯಾವ ಹೊತ್ತಿಗೆ ಇಳಿಸಬೇಕು ಅದಕ್ಕೆ ಒಂದು ನಿಯಮ ಅಂತ ಇದೆ ಆದರೆ ನಮಗೆ ಇದನ್ನು ಸಾರ್ವತ್ರಿಕವಾಗಿ ತಿಳಿಸುವಂತ ಕೆಲಸಗಳು ಆಗುವುದು ಕಮ್ಮಿ ಇದೇ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ ಇಲ್ಲಿ ನಾವು ಯೋಚನೆ ಮಾಡಬೇಕಾದದ್ದು ಇಷ್ಟೇ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಮಾತ್ರ ಅಲ್ಲ ಅವರಿಗಿಂತ ಜಾಸ್ತಿ ಈ ದೇಶಕ್ಕೆ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದಂತ ಮಹಾನ್ ವ್ಯಕ್ತಿಗಳಿದ್ದಾರೆ ಅವರನ್ನೆಲ್ಲ ನಾವು ಇವತ್ತು ಮರ್ತಿದ್ದೇವೆ ಮಹಾತ್ಮ ಗಾಂಧೀಜಿ ಅವರನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅಂತ ಹೇಳಿ ಅವರಿಗೆ ಸರಿ ಸಮಾನಾದಂತ ಹಲವಾರು ವ್ಯಕ್ತಿಗಳಿದ್ದಾರೆ ಅದನ್ನು ಮುಂದಿನ ಪೀಳಿಗೆಗಳಿಗೆ ಹೀಗೆ ತಿಳಿಸುವಂತ ಕೆಲಸ ಕಾರ್ಯಗಳು ಕಮ್ಮಿ ಆಗ್ತಾ ಇದೆ ಯಾರ ದೇಶರು ಬರುವುದಿಲ್ಲ ಅದಕ್ಕೋಸ್ಕರ ಈ ಧ್ವಜದ ಕಟ್ಟೆ ನಿರ್ಮಾಣ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಕಟ್ಟಿದಾಗ ಆ ಕಟ್ಟೆಯಲ್ಲಿ ಇರುವಂತ ಕಟ್ಟೆ ಮಾತ್ರ ಪವಿತ್ರ ಅಲ್ಲ ಅದರಲ್ಲಿ ಇರುವಂತ ಧ್ವಜ ಕೂಡ ಅದಕ್ಕಿಂತ ಪವಿತ್ರವಾದಂತದ್ದು ನಾವು ಕಾಣ್ತಾ ಇದ್ದೇವೆ ಇವತ್ತು ಏನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಂದ ಈ ಒಂದು ಧ್ವಜದ ಕಟ್ಟೆ ಏನು ನಿರ್ಮಾಣ ಆಗಿದೆ ಅದೇ ರೀತಿ ಈ ಕಟ್ಟೆ ಹೇಗೆ ನಿರ್ಮಾಣ ಆಗಿದೆ ಅದೇ ರೀತಿ ಈ ಹುಡುಗರ ಮನಸ್ಸನ್ನು ಆ ಕಟ್ಟೆಯಷ್ಟೇ ಗಟ್ಟಿಯಾಗಿ ಮಾಡುವಂತ ಈ ದೇಶದ ಮೇಲೆ ಅಷ್ಟೇ ಪ್ರೇಮವನ್ನು ಹೊಂದುವಂತ ಶಕ್ತಿಯನ್ನು ಆ ದೇವರು ಕೊಡಲಿ ಮತ್ತು ಈ ಶಾಲೆಯಲ್ಲಿ ಕಳುವಂತ ಮಕ್ಕಳು ಕೂಡ ಈ ಕಟ್ಟೆಯಾಗಿ ಈ ಮಣ್ಣಿಗೆ ಋಣಾಗಿ ಇರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ಒಂದೇ ಮಾತು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ